ನಮ್ಮ ಹತ್ರ ಎರಡು ಫಿಲ್ಟ್ರು ಕಂಪ್ನಿದು ಬಂದಿದೆ, ಅಂದರೆ ಲೈಕ್ ಕೆಂಟ್ ಕಂಪ್ನಿದು. ಒಳಗಡೆ ಫಿಲ್ಟ್ರ್ಗಳು ಅದು ಯಾವ್ಯಾವ ಥರ ಇದೆ ಅದು ಕಟ್ ಮಾಡಲ್ಲ ತೋರಿಸ್ತೀವಿ, ದಯವಿಟ್ಟು ನೋಡಿ, ಮಜಾ ಇರುತ್ತೆ. ಮತ್ತು ನಿಮ್ಮ ಫಿಲ್ಟ್ರ್ಗಳು ಯಾವ್ಯಾವ ಥರ ಕ್ವಾಲಿಟಿ ಇರ್ಬೋದು ಅನ್ನೋದು ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದು ಕಟ್ ಮಾಡ್ತೀವಿ ನೋಡ್ಬೋದು. ಕೆಂಟಲ್ಲಿ ಫಿಲ್ಟ್ರ್ಗಳು ಫುಲ್ ಕಂಪ್ಲೀಟಾಗಿ ಸೀಲ್ಡ್ ಬರುತ್ತೆ, ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿ ನಿಮಗೆ ಒಳಗಡೆ ಹೇಗಿದೆ, ಯಾವ ಥರ ಕಂಡೀಷನ್ ಇದೆ ಅಂತ ತೋರಿಸ್ತೀನಿ. ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಸ್ ಹತ್ತತ್ರ ಆಗಿದೆ. ಮನೇಲಿ 5 ಜನ ಈ ಕುಡಿಯೋದಕ್ಕೆ ನೀರು ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಯಾವ ಥರ ಬ್ಲಾಕೇಜ್ ಆಗಿದೆ, ಯಾವ ಥರ ಇದೆ ಅಂತ ಕಂಡೀಷನ್ ಅಂತ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಫಿಲ್ಟರ್ ಕ್ವಾಲಿಟಿ ಕೂಡ ಯಾವ ಥರ ಇದೆ ಅಂತ ಹೇಳ್ತೀನಿ ನೋಡಿ. ಹಾಗೆ ಇದು ಕಾರ್ಬನ್ ಫಿಲ್ಟರ್, ಇದು ಕಾರ್ಬನ್ ಫಿಲ್ಟರ್ ನೋಡಿ, ಒಂಥರ ಬಟ್ಟೆ ಕೋಟಿಂಗ್ ಕೊಟ್ಟು ಒಳಗಡೆ ಕಾರ್ಬನ್ ಕೊಟ್ಟಿದ್ದಾರೆ. ಈ ಕಾರ್ಬನ್ ತುಂಬ ಚೆನ್ನಾಗಿ ಕ್ವಾಲಿಟಿ ಅಂತ ನನಗೆ ತುಂಬ ಇಷ್ಟ ಆಯಿತು. ತುಂಬ ಗೇಜ್ ಆಗಿದೆ, ತುಂಬ 6,000 ಲೀಟ್ರು ನಿಮಗೆ ಫ್ಲೋ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ಕ್ವಾಲಿಟಿ ಚೆನ್ನಾಗೇ ಇದೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿನ ಕ್ವಾಲಿಟಿ ಡಮ್ಮಿ ಇರುತ್ತೆ ಅಂತ. ಬಟ್ ಕಟ್ ಮಾಡಿದ್ಮೇಲೆ ಚೆನ್ನಾಗಿದೆ ಕ್ವಾಲಿಟಿ. ನೀವು ಕೆಂಟ್ ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದ್ರೆ ಈ ಥರ ಫಿಲ್ಟ್ರ್ ನಿಮಗೆ ಕೆಂಟಲ್ಲಿ ಈ ಥರ ಕೊಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟೊಂದು ಹೆವಿ ಕ್ವಾಲಿಟಿ, ಕೆಲವೊಬ್ಬರು ಲೋಕಲ್ ಬ್ರ್ಯಾಂಡ್ಗಳವರೆಲ್ಲ ಕೊಡೋದ, ಇವರು ಕ್ವಾಲಿಟಿ ಕೊಟ್ಟಿದ್ದಾರೆ ಕೂಡ ನೋಡಿ. ಇದು ಕಾರ್ಬನ್ ಫಿಲ್ಟ್ರು, ಇದು ಸೆಡಿಮೆಂಟ್. ಸೊ ಇದರೊಳಗೆ ಏನಿದೆ ಅಂತ ಕಟ್ ಮಾಡಿ ನೋಡೋಣ, ಕಟ್ ಮಾಡಿ ತೋರಿಸ್ತೀನಿ ಇವಾಗ. ನಾರ್ಮಲಾಗಿ ಇದು ಪ್ರೀ ಫಿಲ್ಟ್ರ್ ಕೂಡ ನೀವು ಅನ್ಬೋದು, ಇದು ಸೆಂಟಿಮೆಂಟ್ ಅಂತಾರೆ. ಸೊ ಇದರೊಳಗೆ ಬಟ್ಟೆದು ಒಂದು ಮೆಟೀರಿಯಲಲ್ಲಿ ಒಂದು ರೋಲ್ಗಳು ಮಾಡಿರ್ತಾರೆ, ನಿಮ್ಗೆ ತೋರಿಸ್ತೀನಿ ನೋಡಿ. ಹೆಚ್ಚಾಗಿ ನೀವು ಮಿಷಿನ್ಗಳಿಗೆ ಫ್ರಂಟ್ ಸೈಡು ಒಂದು ಪ್ರೀ ಫಿಲ್ಟ್ರ್ ಫಿಟ್ ಮಾಡ್ಕೊಂಡಿದ್ರೆ ಇದೇ ಥರ ನಿಮಗೆ ಬಟ್ಟೆದೊಂದು ಸಿಗುತ್ತೆ ನೋಡಿ. ಹಾಗೆ ನೋಡ್ತಾ ಇರಿ, ಪ್ರೀ ಫಿಲ್ಟ್ರ್ ಹಾಕ್ಸ್ಕೊಂಡ್ರೆ ನಿಮಗೆ ಒಳಗಡೆ ಫಿಲ್ಟ್ರ್ಗಳು ಹಾಳಾಗಲ್ಲ, ಅದೇ ಉದ್ದೇಶದಿಂದ ಹೇಳೋದು. ನಿಮಗೆ ಒಳಗಡೆ ಫಿಲ್ಟ್ರ್ಗಳಿಗೆ ಜಲ್ದಿ ಮಣ್ಣು ಕಟ್ಕೊಂಡು ಈ ಥರ ಬ್ಲಾಕೇಜ್ ಆಗಿಬಿಟ್ರೆ ನಿಮಗೆ ಕಂಪ್ಲೀಟಾಗಿ ಸೆಟ್ ಚೇಂಜ್ ಮಾಡ್ಬೇಕು, ಕಾಸ್ಟ್ಲಿ ಆಗ್ಬೋದು. ನಿಮ್ಮ ಪ್ರೀ ಫಿಲ್ಟ್ರ್ ಮುಂಚೆನೇ ಹಾಕ್ಸ್ಕೊಂಡಿದ್ರೆ ನಿಮಗೆ ಇಷ್ಟೊಂದು ಬ್ಲಾಕೇಜು ಅತಿ ಇಲ್ಲ 3-4 ಇಯರ್ಸ್ ಬಂದುಬಿಡುತ್ತೆ ಫಿಲ್ಟ್ರ್ಗಳು ಆರಾಮಾಗಿ ಯೂಸ್ ಮಾಡುವಾಗ. ಪ್ರೀ ಫಿಲ್ಟ್ರ್ ನೀವು ರೆಗ್ಯುಲರಾಗಿ ಒಂದು 3 ಮಂತ್ಸ್ಗೆ ಒಂದು ಟೈಮು ಇಲ್ಲ 2 ಮಂತ್ಸ್ಗಾರ ಒಂದು ಟೈಮು ಅದು ತೆಗೆದು ರಿಮೂವ್ ಮಾಡ್ಕೋಬೇಕು. ಅದೆಲ್ಲ 150-200 ಸಿಗುತ್ತೆ. ಇದೆಲ್ಲ ನೀವು ಸೆಟ್ಟು ಬೇಕು ಅಂದರೆ 3,000-5,000 ತನಕ ಆಗುತ್ತೆ ನೋಡಿ. ಈ ಥರ ಬಟ್ಟೆ ಕ್ವಾಲಿಟಿ ಇವ್ರು ಕೊಟ್ಟಿದ್ದಾರೆ ನೋಡಿ, ಈ ಥರ ಇದೆ ಬಟ್ಟೆ ಕ್ವಾಲಿಟಿ. ಇದು ಪ್ಯೂರ್ ಹಾರ್ಡ್ ವಾಟ್ರ್, ತುಂಬ ಹಾರ್ಡ್ ವಾಟ್ರ್, ತುಂಬ ಗಲೀಜ್ ವಾಟ್ರು ಇರೋದು ಆ ಏರಿಯಾದಲ್ಲಿ ಇದ್ದಿದ್ದು. ಇದು ಇಲ್ಲಾಂದರೂ 2 ಇಯರ್ಸ್ ಇವ್ರ ತನಕ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಕಾರ್ಬನ್ ಈ ಥರ ಇದೆ ನೋಡಿ. ಇದು ಯಾವ ಥರ ಅಂದರೆ ಶೆಲ್ಸ್ ಬರುತ್ತಲ್ಲ ಮಾಮೂಲಿ, ಇವಾಗ ಕೋಕೋನೆಟ್ ಶೆಲ್ಸ್ ಎಲ್ಲ ಬರುತ್ತಲ್ಲ ಅದರಿಂದ ಮಾಡಿರ್ತಾರೆ. ನಮಗೆ ಮತ್ತೊಂದು ಕೆಂಟದು ಮಿಷಿನ್ ಸಿಕ್ತು, ಸೊ ಅದನ್ನು ಕೂಡ ಕಟ್ ಮಾಡಿ ಒಳಗಡೆ ಯಾವ ಥರ ಇದೆ ಅಂತ ಚೆಕ್ ಮಾಡೋಣ. ಇದು ಟೋಟಲಾಗಿ ಕಾವೇರಿ ವಾಟ್ರಲ್ಲಿ ಯೂಸ್ ಮಾಡ್ತಾಯಿದ್ರು ಇವರು. ಇವ್ರದ್ದು ಕೂಡ ಒಂದು 3 ಇಯರ್ಸ್ ತನಕ ಆಗಿಬಿಟ್ಟಿದೆ, 2.5-3 ಇಯರ್ಸ್ ಅಂದ್ಕೊಳ್ಳಿ, ಅವ್ರಿಗೆ ಪಕ್ಕ ಡೇಟ್ ಕೊಡ್ತಿಲ್ಲ ನೋಡಿ. ಒಳಗಡೆ ಈ ಥರ ಬಂದಿದೆ, ಇವ್ರದ್ದು ಒಂಥರ ಮಣ್ಣು ಮಣ್ಣು ಥರ ಇದೆ. ಕಾವೇರಿ ವಾಟ್ರ್ ಮತ್ತು ಬೋರ್ ವಾಟ್ರ್ ಮಿಕ್ಸ್ ಅಂದರು, ಸೊ ಎರಡೂ ಯೂಸ್ ಮಾಡ್ತಾಯಿದ್ದಾರೆ ಇದರಲ್ಲಿ ನೋಡಿ. ಇದಕ್ಕೂ ಇದಕ್ಕೂ ಯಾವ ಥರ ಡಿಫ್ರೆನ್ಸ್ ಇದೆ ಒಟ್ಟಿನಲ್ಲಿ, ಎರಡೂ ಒರಿಜಿನಲೇ, ಈ ಥರ ಸೇಮ್ ಕ್ವಾಲಿಟಿ ಇದೆ. ಒಳಗಡೆ ಮೇಲ್ಗಡೆ ಸ್ಟಿಕ್ಕರ್ ಸ್ವಲ್ಪ ಬೇರೆ ಕಲರ್ ಇದೆ, ಸೇಮ್ ಕ್ವಾಲಿಟಿನೇ ಇದೆ ಬಟ್ಟೆ ಇದೆ ನೋಡಿ. ಈ ನಿಮಗೆ ಸ್ಪಮ್ ಅಂತಾರೆ, ಪ್ರೀ ಫಿಲ್ಟ್ರು ನೀವು ಆಚೆ ಹಾಕ್ಕೊಂಡ್ರೆ ಈ ಥರ ಒಂದು ಫಿಲ್ಟ್ರ್ ಬರುತ್ತೆ. ಇದು ರೆಗ್ಯುಲರಾಗಿ ಚೇಂಜ್ ಮಾಡಿಸ್ಕೊಂಡ್ರೆ ನಿಮ್ಮ ಒಳಗಡೆ ಫಿಲ್ಟ್ರ್ಗಳು ನಿಮಗೆ ಗಲೀಜಾಗಲ್ಲ, ಯಾವುದೇ ಬ್ರ್ಯಾಂಡ್ ಆಗಿರಲಿ. ಬಟ್ ಕೆಂಟವ್ರು ಸ್ವಲ್ಪ ಕ್ವಾಲಿಟಿ ಇದೆ, ಏನು ಮಾತಾಡೋಂಗಿಲ್ಲ, ಚೆನ್ನಾಗಿದೆ. ನಾ ಈ ವಿಡಿಯೋ ಮಾಡೋ ಉದ್ದೇಶ ಅಂದರೆ ಸುಮ್ಮನೆ ಎಕ್ಸ್ಪೆರಿಮೆಂಟು, ಒಳಗಡೆ ಫಿಲ್ಟ್ರ್ಗಳು ಯಾವ್ಯಾವ ಥರ ಇದೆ ಅಂತ ಎಲ್ಲ ನಮ್ಮ ಟೆಕ್ನಿಷಿಯನ್ ಈಗಿನ ಬರೋ ಟೆಕ್ನಿಷಿಯನ್ಗಳಿಗೆ ಕ್ವಾಲಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ. ಚೆನ್ನಾಗಿದೆ ಕ್ವಾಲಿಟಿ.